ಹೇ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂಚಾರಿ ವಿನುತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗೈಸ್, ಇವತ್ತಿನ ವ್ಲಾಗ್ ಬಂದು ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ, ಏನಂದರೆ ಕಾಲು ಸೂಪ್ ಮಾಡ್ತಾ ಇದ್ದೀನಿ. ಅಂದರೆ ಕುರಿ ಕಾಲಿನ ಸೂಪು, ತುಂಬ ಟೇಸ್ಟಾಗಿರುತ್ತೆ. ಮತ್ತು ಯಾರಿಗೆ ಗಂಟಲಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅವ್ರಿಗೂ ಕೂಡ ಇದು ತುಂಬ ವರ್ತ್ ಅನಿಸುತ್ತೆ. ಮತ್ತು ಮಕ್ಕಳುಗಳಿಗೆ ಇದು ಕ್ಯಾಲ್ಶಿಯಂ ಇರೋದರಿಂದ ಮಕ್ಕಳುಗಳಿಗೂ ಕೂಡ ಕೊಡ್ತಾರೆ. ಕಮ್ಮಿ ಖಾರ ಹಾಕ್ಬಿಟ್ಟು ಮಾಡಿಕೊಡ್ಬೇಕು. ಸೊ ತುಂಬ ಟೇಸ್ಟಾಗಿರುತ್ತೆ. ಇದು ನಾನು ಮಾಡ್ತಾ ಇರ್ತೀನಿ, ಬಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಈ ಸಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಕುರಿ ಕಾಲಿನ ಸೂಪ್ ಕಾಲು ಸೂಪ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡೋಕ್ಕೂ ಮುಂಚೆ ಒಂದೊಂದು ಲೈಕ್ ಕೊಟ್ಬಿಟ್ಟು ನೋಡಿ. ಕಾಲು ಸೂಪಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ 2, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಲವಂಗ 3, ಚಕ್ಕೆ ಸ್ವಲ್ಪ ಬೇಕು, ಜೀರಿಗೆ ಸ್ವಲ್ಪ, 1 ಟೀಸ್ಪೂನಷ್ಟು ಮೆಣಸು ಬೇಕಾಗುತ್ತೆ. ಇದನ್ನು ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಬೇಡ. ಇದು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವೇ ಕುಟ್ಟಿ ಇಟ್ಕೊಳ್ಳೋಣ. ಹಾಗೆ ಲೈಟಾಗಿ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಇಂಡಕ್ಷನ್ ಸ್ಟವಲ್ಲಿ ಸೂಪ್ ಮಾಡ್ತಿದ್ದೀನಿ. ಇಂಡಕ್ಷನ್ ಸ್ಟವ್ ಜೊತೆಗೆ ಇಂಡಕ್ಷನ್ ಕುಕ್ಕರಲ್ಲೇ ನಾನು ಸೂಪ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಅನ್ನೋದನ್ನ ನೋಡೋಣ, ಬನ್ನಿ ನೋಡಿ. ಈಗ ನಾನು ಒಂದು ಕುರಿಗೆ 4 ಕಾಲು ಅನ್ನೋ ಥರ 4 ಕಾಲು ತಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಅದಕ್ಕೂ ಜಾಸ್ತಿ ಸಿಗಲ್ಲ ಈ ಕಡೆ. ನಾ ಒಂದು ದಿನಕ್ಕೆ ಒಂದೇ ಕುರಿ ಥರ ಕುಯ್ಯೋದಿಲ್ಲ, ಹಂಗಾಗಿ 4 ಕಾಲು ಅಷ್ಟೇ ಸಿಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನಾವು ಈಗ ನೀರು ಹಾಕೋಣ. ಒಂದು ಚೊಂಬು ನೀರು ಹಾಕ್ಕೊಂಡ್ವಿ. ಒಂದು ಸ್ವಲ್ಪ ಟೆಂಪ್ರೇಚರು ಹೈ ಮಾಡ್ಕೊಬೇಡ ಗೈಸ್, ಇಲ್ಲ ಅಂದರೆ ಸ್ವಲ್ಪ ಫಾಸ್ಟಾಗಿ ಆಗೋಲ್ಲ, ಲೇಟ್ ಆಗುತ್ತೆ. ಹಂಗೆ ಇನ್ನೊಂದು ಚೊಂಬು ನೀರು ಹಾಕೋಣ. ನೀರು ಹಾಕೊಂಡಷ್ಟು ನಮಗೆ ಸೂಪು ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಅರಿಶಿನ ಪುಡಿ ಹಾಕೋಣ. ಇದು ಹಾಕೊಂಡ್ಮೇಲೆ ನೀವು ಆಯಿಲು ತುಪ್ಪ ಏನೂ ಹಾಕೋಕ್ಕೆ ಹೋಗಬೇಡಿ, ಹೇಗಿರುತ್ತೆ ಹಾಗೆ ನಾವು ಇದನ್ನು ಮಾಡಬೇಕು. ಯಾಕೆ ಅಂದರೆ ಆಯಿಲು ತುಪ್ಪ ಎಕ್ಸ್ಟ್ರಾ ಕೊಲೆಸ್ಟ್ರಾಲು, ಜಸ್ಟ್ ಇದರಲ್ಲಿ ಬರುವಂಥ ಆಯಿಲೇ ನಾವು ತಿನ್ನಬೇಕು, ತುಂಬ ಟೇಸ್ಟಾಗಿರುತ್ತೆ. ಮತ್ತು ಇದನ್ನು ನೀವು ನೀರು ಥರ ಮಾಡಬೇಕೇ ಹೊರತು ಸಾಂಬಾರು ಥರ ಮಾಡೋಕ್ಕೆ ಹೋಗಬಾರ್ದು. ಸೂಪ್ನ ಸೂಪ್ ಯಾವಾಗಲೂ ನೀರು ಥರ ಕುಡಿಬೇಕು, ಆವಾಗಲೇ ಮೈಗೆ ಅಂಟ್ಕೊಳ್ಳೋಲ್ಲ. ನೋಡಿ ಕುದೀತಾ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಮತ್ತು ರುಬ್ಕೊಂಡಿರೋ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಶೇಕ್ ಮಾಡಿ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ತಿನ್ನಲಿಕ್ಕೆ ಬಾಯಿ ಬಾಯಿಗೆ ಸಿಗ್ತಿರಬೇಕು, ಚೆನ್ನಾಗಿರುತ್ತೆ. ಮಿಕ್ಸಪ್ ಮಾಡಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ, ಟೇಸ್ಟಿಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಬೋದು. ಈಗ ಕ್ಲೋಸ್ ಮಾಡಿ, ಇದಿಲ್ಲಾಂದರೆ ಒಂದು 10 ವಿಷಲ್ ಓಡಿಸಿ. ಚೆನ್ನಾಗಿ ವಿಷಲ್ ಓಡಿಸಿದ ಮೇಲೆ ಅದರಲ್ಲಿ ಬರುವಂಥ ನೀರು ಇರುತ್ತೆ, ಕಮ್ಮಿ ವಿಷಲ್ ಓಡಿಸಿದ್ರೆ ಬೆಂದಿರಲ್ಲ. ಒಂದು 10-15 ಓಡಿಸ್ಬೇಕು ನೀವು. ನೋಡಿ ಏನು ಸಖತ್ತಾಗಿದೆ, ಫುಲ್ ನೀರು ಥರ ಇದೆ. ಇದನ್ನೇ ಸೂಪ್ ಅಂತ ಹೇಳೋದು. ಈ ಥರ ನಾವು ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಾಗಿರುತ್ತೆ, ಜೊತೆಗೆ ಹೆಲ್ತಿ ಕೂಡ. ಇದರಲ್ಲಿ ತುಂಬ ಕ್ಯಾಲ್ಶಿಯಂ ಇರೋದ್ರಿಂದ ಯಾರಾದರೂ ಕುಡಿಬೋದು, ಸಖತ್ ಟೇಸ್ಟಾಗಿರುತ್ತೆ. ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್.